ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ದಿನಗಳಲ್ಲಿ ನಾವು ತಿನ್ನುವಂತಹ ಆಹಾರವು ಹಾಗೂ ಆಹಾರದ ಅಭ್ಯಾಸಗಳಿಂದ ವಯಸ್ಸಿನ ಅಂತರವಿಲ್ಲದೆ ಚಿಕ್ಕವರು ದೊಡ್ಡವರೆನ್ನದೆ ಬಹಳ ಮಂದಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗೆಯೇ ಕೆಲವು ಮಂದಿ ಈ ಗ್ಯಾಸ್ ಸಮಸ್ಯೆ ಇದೆ ಎಂದು ಹೇಳಿಕೊಳ್ಳಲು ಕೂಡ ಇಷ್ಟಪಡುವುದಿಲ್ಲ. ಅಸಲು ಈ ಗ್ಯಾಸ್ಟ್ರಿಕ್ ಎಂದರೆ ಏನು? ಗ್ಯಾಸ್ಟ್ರಿಕ್ ಪೇನ್ ಏಕೆ ಬರುತ್ತದೆ? ಹೊಟ್ಟೆಯಲ್ಲಿ ಗ್ಯಾಸ್ ಹೇಗೆ ಉತ್ಪತ್ತಿಯಾಗುತ್ತದೆ? ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರದ ಹಾಗೆ ಏನು ಮಾಡಬೇಕು? ಒಂದು ವೇಳೆ ಈಗಾಗಲೇ ಗ್ಯಾಸ್ ಸಮಸ್ಯೆ ಇದ್ದರೆ ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು? ಮತ್ತು ಎದೆಯಲ್ಲಿ ಉರಿ ಏಕೆ ಬರುತ್ತದೆ? ನಮಗೆ ಬರುವಂತಹ ನೋವು ಗ್ಯಾಸ್ಟ್ರಿಕ್ನಿಂದ ಬರುವ ನೋವಾ ಅಥವಾ ಹೃದಯಕ್ಕೆ ಸಂಬಂಧಿಸಿದ ನೋವಾ? ಹೀಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸಂಬಂಧಿಸಿದಂತಹ ಪೂರ್ತಿ ವಿವರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರುವುದಾದರೆ, ನಾವು ತಿಂದಂತಹ ಆಹಾರವು ಜೀರ್ಣವಾಗುವ ಕ್ರಮದಲ್ಲಿ ಡೈಜೆಸ್ಟಿವ್ ಕ್ರಿಯೆಯ ಭಾಗವಾಗಿ ಸ್ವಲ್ಪ ಗ್ಯಾಸ್ ಉತ್ಪತ್ತಿಯಾಗುವುದು ಸರ್ವೇ ಸಾಧಾರಣವಾದುದು. ಪ್ರತಿಯೊಬ್ಬರಿಗೂ ಕೂಡ ಅಲ್ಪ ಸ್ವಲ್ಪ ಗ್ಯಾಸ್ ಎನ್ನುವುದು ಬಿಡುಗಡೆಯಾಗುತ್ತಿರುತ್ತದೆ. ಇದನ್ನು ಯಾವುದೋ ಒಂದು ದೊಡ್ಡ ಸಮಸ್ಯೆಯಾಗಿಯೋ ಇಲ್ಲವೇ ತೊಂದರೆಯಾಗಿಯೋ ಕರೆಯುವ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಬಾರಿ ಬಹಳ ಹೆಚ್ಚಾಗಿ ಈ ಗ್ಯಾಸ್ ಬಿಡುಗಡೆಯಾಗುತ್ತದೆ. ಹಾಗೆ ಹೆಚ್ಚಾಗಿ ಬಿಡುಗಡೆಯಾದ ಗ್ಯಾಸ್ ಎನ್ನುವುದು ಬರ್ಫಿಂಗ್ ಅಂದರೆ ಮೇಲ್ಭಾಗದಲ್ಲಾಗಲಿ ಅಥವಾ ಪಾರ್ಟ್ಸ್ ಅಂದರೆ ಕೆಳಗಿನ ಅಪಾರವಾಯು ರೂಪದಲ್ಲಾಗಲಿ ಹೊರಗಡೆ ಹೋಗಿಬಿಡುತ್ತದೆ. ಸಾಧಾರಣ ಮನುಷ್ಯರು ದಿನವೊಂದಕ್ಕೆ ಸರಿಸುಮಾರು 20 ಸಾರಿ ಯಾವುದೋ ಒಂದು ರೀತಿಯಲ್ಲಿ ಈ ಗ್ಯಾಸ್ ಹೊರಗಡೆ ಹಾಕುತ್ತಾರೆಂದು ವೈದ್ಯರು ಹೇಳುತ್ತಾರೆ. ಹಾಗಾದರೆ ಅಸಲು ನಮ್ಮ ದೇಹದಲ್ಲಿ ಗ್ಯಾಸ್ ಎನ್ನುವುದು ಹೇಗೆ ಬಿಡುಗಡೆಯಾಗುತ್ತದೆಂಬುದನ್ನು ಈಗ ನೋಡೋಣ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಈ ಗ್ಯಾಸ್ ಎನ್ನುವುದು ಎರಡು ರೀತಿಯಲ್ಲಿ ಇರುತ್ತದೆ. ಮೊದಲನೆಯದಾಗಿ, ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವುದಿಲ್ಲ, ನಾವೇ ಅದನ್ನು ಬಾಯಿಯ ಮುಖಾಂತರ ತೆಗೆದುಕೊಳ್ಳುತ್ತೇವೆ. ನಾವು ಆಹಾರವನ್ನು ತಿನ್ನಬೇಕಾದರೆ ಅಗಿದು ನುಂಗುವ ಸಮಯದಲ್ಲಿ ನಮಗೆ ತಿಳಿಯದೇನೆ ಸ್ವಲ್ಪ ಮಟ್ಟಿನ ಗಾಳಿಯನ್ನು ನುಂಗುತ್ತಿರುತ್ತೇವೆ. ಹಾಗೆ ಬಾಯಿಯ ಮುಖಾಂತರ ಸ್ವಲ್ಪ ಗಾಳಿಯು ನಮ್ಮ ಹೊಟ್ಟೆಯೊಳಕ್ಕೆ ಹೋಗುತ್ತದೆ. ಅದೇ ರೀತಿ ನೀರನ್ನು ಕುಡಿಯಬೇಕಾದರೆ ಇಲ್ಲವೇ ಸ್ವಲ್ಪ ಮಂದಿ ಅತಿ ಬೇಗ ಬೇಗನೆ ತಿನ್ನುತ್ತಿರುತ್ತಾರೆ. ಅಂತಹ ಸಮಯದಲ್ಲಿ ಇಲ್ಲವಾದರೆ ಮಾತನಾಡುತ್ತಾ ತಿಂದಾಗ, ಚೂಯಿಂಗಮ್ ಅಗೆಯುವಾಗ, ಸ್ಟ್ರಾ ಮೂಲಕ ಪಾನೀಯಗಳನ್ನು ಕುಡಿದಾಗ, ಸೋಡಾ ಹೆಚ್ಚಾಗಿರುವ ಕಾರ್ಬೋನೇಟೆಡ್ ಕೂಲ್ ಡ್ರಿಂಕ್ಸ್ ಕುಡಿದಾಗ ಮತ್ತು ಸ್ಮೋಕಿಂಗ್ ಮಾಡಿದಾಗಲೂ ಕೂಡ ಸ್ವಲ್ಪ ಮಟ್ಟಿನ ಗಾಳಿ ಎನ್ನುವುದು ನಮ್ಮ ಹೊಟ್ಟೆಯೊಳಗಡೆ ಸೇರಿಕೊಳ್ಳುತ್ತದೆ. ಇಂತಹ ಗಾಳಿಯೆಲ್ಲವೂ ನಮ್ಮ ಜೀರ್ಣಾಶಯದಲ್ಲಿದ್ದು ಸ್ವಲ್ಪ ಸಮಯದ ನಂತರ ತೇಗಿನ ರೂಪದಲ್ಲಿ ಬಾಯಿಯ ಮೂಲಕ ಹೊರಗೆ ಬಂದು ಬಿಡುತ್ತದೆ. ಸೊ ಹೀಗೆ ತೇಗಿನ ಮೂಲಕ ಹೊರಗೆ ಬಂದ ಗಾಳಿ ನಮ್ಮ ದೇಹದಲ್ಲಿ ಬಿಡುಗಡೆಯಾದ ಗಾಳಿಯಲ್ಲ. ಸಾಮಾನ್ಯವಾಗಿ ನಾವು ನುಂಗಿದಂತಹ ಗಾಳಿಯೇ ಮತ್ತೆ ಹೊರಗೆ ಬರುತ್ತದೆ. ನಂತರ ಎರಡನೆಯದು, ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುತ್ತದೆ. ಇದು ನಾವು ತಿಂದಂತಹ ಆಹಾರದಲ್ಲಿ ಕೆಲವೊಂದು ಬಾರಿ ಸ್ವಲ್ಪ ಭಾಗವು ಪೂರ್ತಿಯಾಗಿ ಜೀರ್ಣವಾಗುವುದಿಲ್ಲ, ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ಗಳಂತಹವು. ಹೀಗೆ ಚಿಕ್ಕ ಕರುಳಿನಲ್ಲಿ ಜೀರ್ಣವಾಗದ ಆಹಾರವು ಅಲ್ಲಿಂದ ದೊಡ್ಡ ಕರುಳಿಗೆ ಹೋಗುತ್ತದೆ. ಆದರೆ ಅಲ್ಲಿ ದೊಡ್ಡ ಕರುಳಿನಲ್ಲಿ ನಮಗೆ ಒಳ್ಳೆಯದು ಮಾಡುವ ಮತ್ತು ನಾವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡುವ ಬ್ಯಾಕ್ಟೀರಿಯಾಗಳು ಬಹಳಷ್ಟಿರುತ್ತವೆ. ಈ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ಜೀರ್ಣವಾಗದ ಆಹಾರದ ಮೇಲೆ ಪಿಗ್ಮೆಂಟೇಷನ್ ಅಂದರೆ ಕಿಣ್ವ ಪ್ರಕ್ರಿಯೆಯು ನಡೆಯುತ್ತದೆ. ಸಿಂಪಲ್ ಆಗಿ ಹೇಳಬೇಕೆಂದರೆ ಹುಳಿ ಬರುವ ಹಾಗೆ ಮಾಡುತ್ತವೆ. ಈ ಪ್ರಕ್ರಿಯೆಯ ಭಾಗವಾಗಿ ಈ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಹೀಗೆ ಬಿಡುಗಡೆಯಾದ ಗ್ಯಾಸನ್ನು ಕೂಡ ಸ್ವಲ್ಪ ಮಟ್ಟಿಗೆ ಈ ಬ್ಯಾಕ್ಟೀರಿಯಾಗಳು ಉಪಯೋಗಿಸಿಕೊಳ್ಳುತ್ತವೆ. ಉಳಿದ ಗ್ಯಾಸನ್ನು ಪಾರ್ಟ್ಸ್ನಿಂದ ವಾಯುವಿನ ರೂಪದಲ್ಲಿ ಕೆಳಗಿನಿಂದ ಬಂದು ಬಿಡುತ್ತದೆ. ಈ ಗ್ಯಾಸಲ್ಲಿ ಮೀಥೇನ್, ಸಲ್ಫರ್ ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳಂತಹವು ಇರುವುದರಿಂದ ಬ್ಯಾಡ್ ಸ್ಮೆಲ್ ಬರುತ್ತದೆ. ಈಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿರುವುದರ ಸಿಂಪ್ಟಮ್ಸ್ ಏನೆಂದು ನೋಡೋಣ. ಹೆಚ್ಚಾಗಿ ತೇಗು ಬರುವುದು, ಹಾಗೆಯೇ ಪಾರ್ಟ್ಸ್ ಅಂದರೆ ಹೂಸು ಬರುವುದು, ಹೊಟ್ಟೆ ಉಬ್ಬಿದಂತಿರುವುದು, ಹೊಟ್ಟೆ ನಾರ್ಮಲ್ ಆಗಿರದೆ ದೊಡ್ಡದಾಗಿರುವ ಅನುಭವ, ಹೊಟ್ಟೆಯಲ್ಲಿ ನೋವು ಬರುವುದು, ಹಾಗೆಯೇ ಆ ಬರುವಂತಹ ನೋವು ಕೂಡ ಹೊಟ್ಟೆಯಲ್ಲಿ ಒಂದೊಂದು ಬಾರಿಗೆ ಒಂದೊಂದು ಭಾಗದಲ್ಲಿ ಬರುತ್ತಿರುತ್ತದೆ. ಹೀಗೆ ನೋವಿನ ಭಾಗವು ಬದಲಾಗುತ್ತಿದೆ ಎಂದರೆ ಅದು ಗ್ಯಾಸ್ನ ನೋವೆಂದು ಅರ್ಥ ಮಾಡಿಕೊಳ್ಳಬಹುದು. ಅಸಲು ಈ ಗ್ಯಾಸ್ ಪೇನ್ ಬರುವುದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸ್. ಈ ಗ್ಯಾಸ್
ತೇಗಿನ ಮೂಲಕವಾಗಲಿ ಅಥವಾ ಪಾರ್ಟ್ಸ್ನ ಮುಖಾಂತರವಾಗಲಿ ಹೊರಗೆ ಬಂದು ಬಿಡಬೇಕು. ಆ ರೀತಿಯಾಗಿ ಬರದೆ ಈ ಗ್ಯಾಸ್ ಎನ್ನುವುದು ಜೀರ್ಣ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸಿಕ್ಕಿಕೊಂಡು ಅದು ಹೊರಗೆ ಹೋಗದಿದ್ದಾಗ ಈ ಗ್ಯಾಸ್ ಕಾರಣದಿಂದಲೇ ನೋವು ಬರುತ್ತದೆ. ಈಗ ಅಸಲು ಈ ಗ್ಯಾಸ್ ಪ್ರಾಬ್ಲಮ್ ಬರುವುದಕ್ಕೆ ಕಾರಣಗಳೇನೆಂದು ನೋಡೋಣ. ಸ್ನೇಹಿತರೆ, ನಾವು ಮೊದಲೇ ತಿಳಿದ ಹಾಗೆ ಆಹಾರವು ತಿನ್ನುವಾಗ ಮಾತಾಡುತ್ತಾ ತಿನ್ನುವುದು ಇಲ್ಲವೇ ಅಗಿಯದ ಹಾಗೆ ಬೇಗ ಬೇಗ ತಿಂದು ಬಿಡುವುದು, ಸೋಡಾಗಳು, ಕೂಲ್ ಡ್ರಿಂಕ್ಸ್ಗಳಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನು ಹೆಚ್ಚಾಗಿ ತೆಗೆದುಕೊಳ್ಳುವುದು, ಸ್ಟ್ರಾ ಉಪಯೋಗಿಸಿ ಕುಡಿಯುವುದು ಮತ್ತು ಒಂದೇ ಬಾರಿಗೆ ಹೆಚ್ಚು ಹೆಚ್ಚು ಫುಡ್ ತಿನ್ನುವುದು, ಪ್ರತಿದಿನವೂ ಕೂಡ ಸಮಯ ಮೀರಿ ಊಟ ಮಾಡುವುದು ಹಾಗೂ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನುವುದು, ಹಾಗೆಯೇ ಸ್ಪೈಸಿ ಐಟಮ್ಸ್, ಮಸಾಲಾ ಐಟಮ್ಸ್ ಮತ್ತು ನಾನ್ ವೆಜ್ಗಳನ್ನು ಹೆಚ್ಚಾಗಿ ತಿನ್ನುವುದು, ಇವುಗಳ ಜೊತೆಗೆ ಕೆಲವೊಂದು ರೀತಿಯ ಕಾಳುಗಳು ಹೆಚ್ಚಾಗಿ ತಿನ್ನುವುದು, ಹಾಗೆಯೇ ಮಲಬದ್ಧತೆ ಅಂದರೆ ಪ್ರತಿದಿನವೂ ಕೂಡ ಮೋಷನ್ಗೆ ಹೋಗದಿರುವುದು, ಇವೆಲ್ಲವೂ ಕೂಡ ಗ್ಯಾಸ್ ಸಮಸ್ಯೆ ಬರಲು ಮುಖ್ಯ ಕಾರಣಗಳು. ಹಾಗೆಯೇ ಒಂದು ವೇಳೆ ನಮ್ಮ ಕರುಳಿನಲ್ಲಿ ಅವಶ್ಯಕತೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಹೆಚ್ಚಿನ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಆದರೆ ಬಹಳ ಮಂದಿಗೆ ಗ್ಯಾಸ್ ನೋವಿನ ಜೊತೆ ಒಂದೊಂದು ಬಾರಿ ಹೊಟ್ಟೆ ನೋವು ಮತ್ತು ಎದೆಯಲ್ಲಿ ಉರಿಯಾಗುತ್ತಿರುತ್ತದೆ. ಅದಕ್ಕೆ ಕಾರಣವೆಂದರೆ ನಾವು ತಿಂದಂತಹ ಆಹಾರವು ಅನ್ನನಾಳದ ಮೂಲಕ ಜೀರ್ಣಾಶಯಕ್ಕೆ ಹೋಗುತ್ತದೆ. ಈ ಅನ್ನನಾಳದ ಕೆಳಭಾಗದಲ್ಲಿ ಒಂದು ವಾಲ್ ರೀತಿಯ ಮಸಲ್ ಇರುತ್ತದೆ. ನಾವು ಯಾವುದಾದರೂ ಫುಡ್ ತಿಂದಾಗ ಅದು ಓಪನ್ ಆಗಿ ಆಹಾರವು ಜೀರ್ಣಾಶಯಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಮತ್ತೆ ಈ ಆಹಾರವು ಜೀರ್ಣಾಶಯದಿಂದ ಮೇಲೆ ಬರದ ಹಾಗೆ ಮುಚ್ಚಿಕೊಳ್ಳುತ್ತದೆ. ಸಿಂಪಲ್ ಆಗಿ ಇದು ಒನ್ವೇ ತರಹದ್ದು. ಆದರೆ ನಮ್ಮ ಹೊಟ್ಟೆಯಲ್ಲಿ ನಾವು ತಿಂದಂತಹ ಊಟವನ್ನು ಅರಗಿಸಿಕೊಳ್ಳಲು ಬಹಳ ಪವರ್ಫುಲ್ ಆದಂತಹ ಆಸಿಡ್ ಇರುತ್ತದೆ. ಇದು ಬಹಳ ಎಸಿಡಿಕ್ ನೇಚರ್ನಿಂದ ಇರುವುದರಿಂದ ಡೈರೆಕ್ಟ್ ಆಗಿ ನಮ್ಮ ಚರ್ಮಕ್ಕೆ ಸ್ಪರ್ಶವಾದರೆ ಚರ್ಮವೂ ಕೂಡ ಹಾನಿಯಾಗುತ್ತದೆ, ಅಷ್ಟು ಪ್ರಭಾವಶಾಲಿಯಾಗಿರುತ್ತದೆ. ಮತ್ತೆ ಇಷ್ಟು ಪವರ್ಫುಲ್ ಆಸಿಡ್ನಿಂದ ಜೀರ್ಣಾಶಯವನ್ನು ಕಾಪಾಡುವುದಕ್ಕೋಸ್ಕರ ಜೀರ್ಣಾಶಯದ ಒಳಗೋಡೆಗಳ ಮೇಲೆ ಮಸ್ಕಸ್ನಿಂದ ತಯಾರಾದ ಒಂದು ಲೇಯರ್ ಇರುತ್ತದೆ. ಈ ಲೇಯರ್ ಆ ಆಸಿಡ್ನಿಂದ ನಮ್ಮ ಹೊಟ್ಟೆಯನ್ನು ಕಾಪಾಡುತ್ತದೆ. ಕೆಲವು ಮಂದಿಯಲ್ಲಿ ಈ ಆಹಾರ ನಾಳದ ಕೊನೆಯಲ್ಲಿ ಟೈಟ್ ಆಗಿರಬೇಕಾಗಿರುವ ಈ ಮಸಲ್ ಎನ್ನುವುದು ಲೂಸ್ ಆಗುವುದು ಅಥವಾ ರಿಲ್ಯಾಕ್ಸ್ ಆಗುವುದರಿಂದಾಗಲಿ ಅಥವಾ ಹೊಟ್ಟೆಯಲ್ಲಿನ ಗ್ಯಾಸ್ ಮೇಲಕ್ಕೆ ಫೋರ್ಸ್ಫುಲ್ ಆಗಿ ಪುಷ್ ಮಾಡುವುದರಿಂದ ಈ ವಾಲ್ ಮಸಲ್ ಓಪನ್ ಆಗಿ ಒಂದೊಂದು ಬಾರಿ ಜೀರ್ಣಾಶಯದಲ್ಲಿರಬೇಕಾದ ಆಸಿಡ್ ಅನ್ನನಾಳಕ್ಕೆ ಹೋಗುತ್ತದೆ. ಆದರೆ ಈ ಅನ್ನನಾಳದಲ್ಲಿ ಆಸಿಡ್ನಿಂದ ಪ್ರೊಟೆಕ್ಟ್ ಮಾಡಲು ಮಸ್ಕಸ್ ಲೇಯರ್ ಇರುವುದಿಲ್ಲ. ಆದ್ದರಿಂದ ಈ ಆಸಿಡ್ ಅನ್ನನಾಳದ ಒಳಭಾಗದ ಚರ್ಮಕ್ಕೆ ತಗುಲುವುದರಿಂದ ಉರಿಯಂತಹ ಸಮಸ್ಯೆ ಎದುರಾಗುತ್ತದೆ. ಇದು ಆಗಾಗ ನಾರ್ಮಲ್ ಆಗಿ ನಡೆಯುತ್ತಿರುತ್ತದೆ. ಆದರೆ ಕೆಲವು ಮಂದಿಯಲ್ಲಿ ಆಸಿಡ್ನ ಜೊತೆ ಕೆಲವೊಂದು ಸಾರಿ ತಿಂದ ಊಟವೂ ಕೂಡ ಬಾಯಿಗೆ ರಿವರ್ಸ್ ಆಗುತ್ತಿರುತ್ತದೆ. ಮುಖ್ಯವಾಗಿ ತಿಂದ ತಕ್ಷಣ ಅಥವಾ ಮಲಗಿದ ಸಮಯದಲ್ಲಿ ಹೀಗೆ ಆಗುತ್ತಿರುತ್ತದೆ, ಇಲ್ಲವಾದರೆ ಬಾಯಲ್ಲಿ ಹುಳಿ ಪದಾರ್ಥ ಬಂದ ಹಾಗೆ ಅನಿಸುತ್ತದೆ. ಈ ರೀತಿಯಾಗಿ ಆಗಾಗ ನಡೆದರೆ ಅದು ಓಕೆ, ಆದರೆ ಮತ್ತಷ್ಟು ಹೆಚ್ಚಾಗಿದ್ದರೆ ಒಂದು ಸಾರಿ ವೈದ್ಯರನ್ನು ಭೇಟಿಯಾಗುವುದು ಬಹಳ ಒಳ್ಳೆಯದು. ಸ್ನೇಹಿತರೆ, ಕೊನೆಯದಾಗಿ ಅಸಲು ಈ ಗ್ಯಾಸ್ ಪ್ರಾಬ್ಲಮ್ ಬರದ ಹಾಗೆ ಏನು ಮಾಡಬೇಕು? ಒಂದು ವೇಳೆ ಈಗಾಗಲೇ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕೆಂದು ಈಗ ತಿಳಿಯೋಣ. ಮೊಟ್ಟ ಮೊದಲನೆಯದಾಗಿ ನೀರನ್ನು ಹೆಚ್ಚು ಹೆಚ್ಚಾಗಿ ಕುಡಿಯುತ್ತಿರಬೇಕು. ಅದರಲ್ಲಿಯೂ ಉಗುರು ಬೆಚ್ಚಗಿನ ನೀರನ್ನು ಕುಡಿದರೆ ಇನ್ನಷ್ಟು ಒಳ್ಳೆಯದು. ಎಲ್ಲರೂ ಕೂಡ ಕೂಲ್ ವಾಟರ್ ಕುಡಿಯಲು ಇಷ್ಟಪಡುತ್ತಾರೆ. ಆದರೆ ಕೂಲ್ ವಾಟರ್ಗಿಂತಲೂ ಹಾಟ್ ವಾಟರ್ ಕುಡಿದರೆ ಬಹಳಷ್ಟು ಒಳ್ಳೆಯದು. ಹಾಟ್ ವಾಟರ್ ಎನ್ನುವುದು ನಾವು ತಿಂದ ಆಹಾರವು ಬೇಗನೆ ಜೀರ್ಣವಾಗಲು ಸಹಾಯವಾಗುತ್ತದೆ. ಹಾಗೆಯೇ ಕರುಳಿನಲ್ಲಿ ಕದಲಿಕೆಗೆ ಮೆರುಗು ನೀಡುತ್ತದೆ. ಇದರಿಂದ ಮಲಬದ್ಧತೆಯೂ ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿರುವ ಟಾಕ್ಸಿನ್ ಅನ್ನು ಕೂಡ ಕ್ಲೀನ್ ಮಾಡುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಯಲು ಪ್ರಯತ್ನಿಸಿ. ಸ್ಟ್ರಾದಿಂದ ಕುಡಿಯುವುದನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಚೂಯಿಂಗಮ್ ಅಗೆಯುವಾಗ ಮತ್ತು ಸ್ಮೋಕಿಂಗ್ ಮಾಡುವಾಗಲೂ ಕೂಡ ಹೊಟ್ಟೆಯೊಳಕ್ಕೆ ಗಾಳಿ ಹೋಗುವ ಅವಕಾಶಗಳು ಜಾಸ್ತಿ ಇರುತ್ತವೆ. ಆದ್ದರಿಂದ ಈ ಅಭ್ಯಾಸಗಳಿಂದ ದೂರವಿರಿ. ಬಹಳ ಮಂದಿ ಮೊಬೈಲ್ಗಳನ್ನು ಅಥವಾ ಟಿವಿಗಳನ್ನು ನೋಡುತ್ತಾ ತಿನ್ನುವುದು ಇಲ್ಲವೇ ಬ್ಯುಸಿ ವರ್ಕ್ ಲೈಫ್ನಿಂದ ಆತುರಾತುರವಾಗಿ ತಿನ್ನುವುದರಿಂದ ಸರಿಯಾಗಿ ಅಗೆಯುವುದಿಲ್ಲ. ನಾವು ಚೆನ್ನಾಗಿ ಅಗೆದು ತಿಂದಾಗ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಆದರೆ ಸರಿಯಾಗಿ ಅಗೆದು ತಿನ್ನದಿದ್ದರೆ ಆ ಒತ್ತಡವೆಲ್ಲವೂ ಜೀರ್ಣ ವ್ಯವಸ್ಥೆಯ ಮೇಲೆ ಬೀಳುತ್ತದೆ. ಸರಿಯಾಗಿ ಜೀರ್ಣವಾಗದ ಆಹಾರದಿಂದ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನುವುದು ಒಳಿತು. ಹಾಗೆಯೇ ತಿನ್ನುವಾಗ ಮಾತಾಡುವುದನ್ನು ಆದಷ್ಟು ಕಡಿಮೆ ಮಾಡಿ.
ಅವಕಾಶವಿದ್ದರೆ ತಿನ್ನುವವರೆಗೂ ಕೂಡ ಮಾತಾಡದಿದ್ದರೆ ಬಹಳ ಒಳ್ಳೆಯದು. ಹಾಗೆಯೇ ಒಂದೇ ಬಾರಿಗೆ ಅತಿ ಹೆಚ್ಚು ಆಹಾರ ತಿನ್ನಬಾರದು. ಅದಕ್ಕೆ ಬದಲಾಗಿ ಕಡಿಮೆ ಕಡಿಮೆ ಎರಡು ಮೂರು ಸಾರಿ ತಿನ್ನಿ. ಒಂದೇ ಬಾರಿಗೆ ಹೆಚ್ಚು ಹೆಚ್ಚು ಆಹಾರ ತಿಂದಾಗ ಅದು ಜೀರ್ಣಾಶಯದಲ್ಲಿ ಕದಲಿಕೆಗೆ ಅವಕಾಶವಿಲ್ಲದೆ ಇಕ್ಕಟ್ಟಾಗಿರುತ್ತದೆ. ಅದರಿಂದ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಇದ್ದರೇನೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತದೆ. ಹಾಗೆಯೇ ಗ್ಯಾಸ್ ಹೆಚ್ಚಾಗಿರುವಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳನ್ನು ಮತ್ತು ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ತಿನ್ನಬೇಡಿ. ಇವು ತಿನ್ನಬಾರದು ಎಂದು ಎಲ್ಲರಿಗೂ ಗೊತ್ತು. ತಿಂದ ನಂತರ ಹೊಟ್ಟೆಯಲ್ಲಿ ಎಷ್ಟು ತೊಂದರೆಗಳು ಮತ್ತು ಸಮಸ್ಯೆಗಳಾಗುತ್ತವೆ ಎಂದೂ ಕೂಡ ಗೊತ್ತು. ಆದರೂ ಕೂಡ ನಾಲಿಗೆಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳದೆ ತಿನ್ನುತ್ತಿರುತ್ತೇವೆ. ಆದ್ದರಿಂದ ಸಾಧ್ಯವಾದಷ್ಟು ಇವುಗಳಿಂದ ದೂರವಿರಬೇಕು. ಗ್ಯಾಸನ್ನು ಹೆಚ್ಚಾಗಿ ಉತ್ಪತ್ತಿ ಮಾಡುವಂತಹ ಬ್ರೋಕಲಿ, ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ಗಳಂತಹ ತರಕಾರಿಗಳನ್ನು ಕಡಿಮೆ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿಗಳಂತಹ ತರಕಾರಿಗಳನ್ನು ಪೂರ್ತಿಯಾಗಿ ಬಿಡಲಾಗದಿದ್ದರೂ ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದು. ವಾಕಿಂಗ್, ಯೋಗ, ವರ್ಕೌಟ್ಗಳಂತಹ ವ್ಯಾಯಾಮಗಳನ್ನು ಮಾಡಬೇಕು. ನಮ್ಮ ದೇಹಕ್ಕೆ ದೈಹಿಕ ಶ್ರಮ ಹೆಚ್ಚಾದಾಗ ಹೊಟ್ಟೆಯಲ್ಲಿ ಸ್ಟಕ್ ಆದಂತಹ ಗ್ಯಾಸ್ ಮುಂದಕ್ಕೆ ಸಾಗಿ ಹೊರಗೆ ಬರುವುದಕ್ಕೆ ಸಹಾಯವಾಗುತ್ತದೆ. ಒಂದು ವೇಳೆ ಗ್ಯಾಸ್ ಪೇನ್ ಬರುತ್ತಿದ್ದರೆ ಪೇನ್ ಬರುತ್ತಿದ್ದಂತಹ ಭಾಗದಲ್ಲಿ ಸುಲಭವಾಗಿ ನಿಧಾನವಾಗಿ ಮಸಾಜ್ ಮಾಡಿಕೊಳ್ಳಿ. ಇದರಿಂದ ಒಳಭಾಗದ ಕರುಳಿನಲ್ಲಿ ಕದಲಿಕೆಯಾಗಿ ಗ್ಯಾಸ್ ಪೇನ್ ಕಡಿಮೆಯಾಗುತ್ತದೆ. ಆದರೆ ಈ ಗ್ಯಾಸ್ ಪ್ರಾಬ್ಲಮ್ನ ಬಗ್ಗೆ ಅತಿ ಹೆಚ್ಚು ಭಯಬೀಳುವ ಅವಶ್ಯಕತೆ ಇಲ್ಲ. ಆಹಾರ ಪದ್ಧತಿಯ ಬದಲಾವಣೆಯಿಂದ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡರೆ ಈ ಗ್ಯಾಸ್ ಪ್ರಾಬ್ಲಮ್ ಅನ್ನು ಹೇಳ ಹೆಸರಿಲ್ಲದ ಹಾಗೆ ಮಾಡಬಹುದು, ಇಲ್ಲವೇ ಅಸಲು ಬರದ ಹಾಗೆ ಕಾಪಾಡಿಕೊಳ್ಳಬಹುದು. ಹಾಗೆಂದ ಮಾತ್ರಕ್ಕೆ ಗ್ಯಾಸ್ ಪೇನ್ ಅನ್ನು ನೆಗ್ಲೆಕ್ಟ್ ಮಾಡಬಾರದು. ಏಕೆಂದರೆ ಕೆಲವೊಂದು ಬಾರಿ ಈ ಗ್ಯಾಸ್ ಪೇನ್ ಹೃದಯಕ್ಕೆ ಹತ್ತಿರವೇ ಬರುತ್ತಿರುತ್ತದೆ. ಆಗ ಕೆಲವು ಮಂದಿ ಗ್ಯಾಸ್ ಪೇನ್ ಅನ್ನು ಹೃದಯಕ್ಕೆ ಸಂಬಂಧಿಸಿದ್ದು ಎಂದು ಭಯಬೀಳುತ್ತಾರೆ. ಇನ್ನೂ ಕೆಲವು ಮಂದಿ ಹೃದಯಕ್ಕೆ ಸಂಬಂಧಿಸಿದ್ದಾದರೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಎಂದು ತಳ್ಳಿ ಹಾಕುತ್ತಾರೆ. ಆದರೆ ಸ್ನೇಹಿತರೆ, ದಯವಿಟ್ಟು ಹಾಗೆ ಮಾಡಬಾರದು, ಅದು ಪ್ರಾಣಕ್ಕೆ ಹಾನಿಕಾರವಾಗುತ್ತದೆ. ಹಾಗಾದರೆ ಈ ಗ್ಯಾಸ್ ಪೇನ್ಗೂ ಮತ್ತು ಎದೆ ನೋವಿಗೂ ಇರುವ ವ್ಯತ್ಯಾಸವನ್ನು ತಿಳಿಯುವುದಕ್ಕೆ ಕೆಲವು ಚಿಕ್ಕ ಚಿಕ್ಕ ಸೂಚನೆಗಳಿವೆ. ಅವುಗಳೆಂದರೆ, ಹೆಚ್ಚಾಗಿ ವಾಕ್ ಮಾಡಬೇಕಾದರೆ ಅಥವಾ ಹೆಚ್ಚು ಕೆಲಸ ಮಾಡುವ ಸಮಯದಲ್ಲಿ ಎದೆಯಲ್ಲಿ ನೋವಾದರೆ ಅಥವಾ ಎದೆ ನೋವಿನ ಜೊತೆ ಕತ್ತು, ದವಡೆ, ಭುಜಗಳು ಮತ್ತು ಕೈಗಳಲ್ಲಿ ನೋವಾಗುವುದು, ಯಾರೋ ಎಳೆದ ಹಾಗೆ ಇರುವುದು, ಎದೆ ಬಡಿತ ಜೋರಾಗಿರುವುದು, ಆಯಾಸವಾಗುವುದು, ಹೆಚ್ಚಾಗಿ ಬೆವರುವುದು ಮತ್ತು ಹೊಟ್ಟೆಯಲ್ಲದೆ ಎದೆಯ ಭಾಗದಲ್ಲಿ ಹಿಂಡಿದ ಹಾಗೆ ಅನುಭವಗಳಾಗುತ್ತಿದ್ದರೆ ಅದು ಹೃದಯಕ್ಕೆ ಸಂಬಂಧಿಸಿದ ನೋವಾಗಿರಬಹುದು. ಆದ್ದರಿಂದ ತಕ್ಷಣವೇ ತಡಮಾಡದೆ ವೈದ್ಯರನ್ನು ಭೇಟಿಯಾಗಿ. ಸ್ನೇಹಿತರೆ, ಆರೋಗ್ಯವೇ ನಮ್ಮ ಮಹಾಭಾಗ್ಯ. ಆದ್ದರಿಂದ ಸರಿಯಾದ ಆಹಾರ ಪದ್ಧತಿ ಮತ್ತು ಜೀವನ ಕ್ರಮದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನಷ್ಟು ಆರೋಗ್ಯಕರ ಸಲಹೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.